ತಿಂದಾಟ ಮೆರೆದವರನ್ನ ಒದ್ದೊಳಗಡೆ ಹಾಕಲಾಗಿದೆ ಮತ್ತೆ ಮುಂದುವರೆದ್ರೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಗದಗದಲ್ಲಿ ಸಚಿವ ಕೆಸಿ ಈಶ್ವರಪ್ಪ ಹೇಳಿದ್ದಾರೆ ಇನ್ನು ಎಂಎಸ್ ಮೇಲೆ ಡಿಕೆಶಿ ಸಾಫ್ಟ್ ಕಾರ್ನರ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದಂತ ಈಶ್ವರಪ್ಪ ಕೆಪಿಸಿಸಿ ಅಧ್ಯಕ್ಷರಾಗಿ ಮಾತನಾಡುವಾಗ ಮೈಮೇಲೆ ಜ್ಞಾನ ಇರಬೇಕು ಯಾರು ಗುಂಡಾಗಿರಿ ಮಾಡ್ತಾರೋ ಅವರು ಡಿಕೆಶಿ ಸ್ನೇಹಿತರು ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮೇಲೆ ಅಟ್ಯಾಕ್ ಮಾಡಿದವರ ಬಂಧನ ಮಾಡಲಾಗಿದೆ ಧ್ವಜ ಸುಟ್ಟವರ ವಿರುದ್ಧ ಕ್ರಮಕ್ಕೆ ಮಹಾರಾಷ್ಟ್ರ ಸರ್ಕಾರ ಜೊತೆ ಮಾತನಾಡಿ ಆಕ್ಷನ್ ತೆಗೆದುಕೊಳ್ಳಲಿಕ್ಕೆ ಹೇಳಿದ್ದೇವೆ ನಮ್ಮ ನೆಲ ಜಲ ಭಾಷೆ ವಿಚಾರವಾಗಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತ ಹೇಳಿದ್ದಾರೆ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಚುಲಿ ಸೋಮಣ್ಣ ಕೂಡ ಸಾಫ್ಟ್ ಆಗಿ ಮಾತನಾಡಿದ್ರು ಅವರಿಗೂ ಕೂಡ ಈಶ್ವರಪ್ಪನವರು ಹಿಂಗೇ ಮಾತಾಡಬೇಕಾಗಿದೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮೇಲೆ ಯಾರು ಅದನ್ನ ಅಟ್ಯಾಕ್ ಮಾಡಿ ಅದರ ತೊಂದರೆ ಕೊಟ್ಟಂತ ಪ್ರಯತ್ನ ಮಾಡಿದರೋ ಆ ಪುಂಡ್ರಿಗೆ ಈಗಾಗಲೇ ಸುಮಾರು 25 ರಿಂದ 30 ಜನನ ಸರ್ಕಾರ ಬಂಧನ ಮಾಡಿದೆ ಯಾವ ಕಾರಣಕ್ಕೂ ಕೂಡ ಇಂಥವರನ್ನ ನಾವು ಬಿಡಕ್ಕೆ ಸಾಧ್ಯನೇ ಇಲ್ಲ ಏನು ಕನ್ನಡದ ಧ್ವಜದ ಬಗ್ಗೆ ಸುಟ್ಟಿದ್ದಾರೆ ಇದನ್ನ ಮಹಾರಾಷ್ಟ್ರದ ಸರ್ಕಾರ ಜೊತೆಗೆ ಮಾತುಕತೆ ನಡೆಸಿ ಇಂತ ಪುಂಡ್ರ ಬಗ್ಗೆ ಆಕ್ಷನ್ ತಗೋಬೇಕು ಅಂತ ಕೂಡ ಇನ್ನಾಗಲೇ ನಾವು ಹೇಳಿದ್ದೇವೆ ಯಾವುದಕ್ಕೂ ಕೂಡ ಕಾಂಪ್ರಮೈಸ್ ಇಲ್ಲ ನಮ್ಮ ಧ್ವಜದ ಬಗ್ಗೆ ಇರಬಹುದು ಅಥವಾ ನಮ್ಮ ಮಹಾಪುರುಷರ ಬಗ್ಗೆ ಇರಬಹುದು ತೊಂದರೆ ಕೊಡಂತರ ಬಗ್ಗೆ ಕ್ರಮ ತಗೋತೀವಿ ಬಹಳ ಇಂಪಾರ್ಟೆನ್ಸ್ ಅವರಿಗೆ ಕೊಡಂತ ಅವಶ್ಯಕತೆ ಇಲ್ಲ ಅವರ ನಾಗಲೇ ಒದ್ದು ಒಳಗೆ ಹಾಕಿದೀವಿ ಮೊನ್ನೆನೂ ಕೂಡ ಮಾಡಿದಂತ ಸಂದರ್ಭದಲ್ಲಿ ಈಗಲೂ ಕೂಡ ಮಾಡಿದೀವಿ ಮುಂದೆ ಮಾಡಿದ್ರೆ ಇನ್ನೇನು ಕ್ರಮ ತಗೋಬೇಕು ತಗೋತೀವಿ ಬೆಳಗಾವಿಯಲ್ಲಿ ಎಂಎಸ್ ಅಶಾಂತಿಯನ್ನು ಮೂಡಿಸಿದೆ